Hello students, welcome to RH Chemistry. So finally High Court davaru Karnataka government anna proposal anna ಒಪ್ಪಿಕೊಂಡು ಬಿಟ್ಟು ರಿಪೀಟರ್ಸ್ ಮತ್ತೆ ಫ್ರೆಶರ್ಸ್ ಗಳ ರ್ಯಾಂಕ್ ಅನ್ನು ಮತ್ತೊಂದು ಸಾರಿ ರಿಲೀಸ್ ಮಾಡಿ ಅಂತ ಹೇಳಿ ಆರ್ಡರ್ ಅನ್ನು ಪಾಸ್ ಮಾಡಿದ್ದಾರೆ. ಸೊ ಈ ಹಿಂದೆ ಪಾಸ್ ಮಾಡಿರುವಂತಹ ಆರ್ಡರ್ ಏನಿತ್ತು ಅಂದ್ರೆ ರಿಪೀಟರ್ಸ್ ಗಳಿಗೂ ಕೂಡ 50% ಬೋರ್ಡ್ ಮತ್ತೆ 50% KCET ಮಾರ್ಕ್ಸ್ ಅನ್ನು ತಗೊಂಡು ಅನೌನ್ಸ್ ಮಾಡಬೇಕು ಅಂತ ಹೇಳಿ. ಆದ್ರೆ ಇವತ್ತು ಬಂದಿರುವಂತಹ ಒಂದು ಫೈನಲ್ ಜಡ್ಜ್ಮೆಂಟ್ ಪ್ರಕಾರ ಸೊ KCET ಅವರು ಇನ್ನೊಂದು ಸಾರಿ ರ್ಯಾಂಕ್ ಅನ್ನ ಅನೌನ್ಸ್ ಮಾಡಬೇಕು. KEದವರು ಯಾವ ಬೇಸಿಸ್ ಮೇಲೆ ಅಂತಂದ್ರೆ ನನ್ನ ನಿನ್ನೆಯ ವಿಡಿಯೋವನ್ನ ನೀವು ನೋಡಿಲ್ಲ ಅಂದ್ರೆ ದಯವಿಟ್ಟು ನೋಡ್ಕೊಂಡು ಬನ್ನಿ. ಅದರಲ್ಲಿ ಕ್ಲಿಯರ್ ಕಟ್ ಆಗಿ ಎಕ್ಸಾಂಪಲ್ ತಗೊಂಡು ಎಕ್ಸ್ಪ್ಲೇನ್ ಮಾಡಿದ್ದೀನಿ ಯಾವ ರೀತಿ ಪರ್ಸೆಂಟೇಜ್ ಅನ್ನ ರಿಪೀಟರ್ಸ್ ಗಳಿಗೆ ಕ್ಯಾಲ್ಕುಲೇಟ್ ಮಾಡಬೇಕು. ಸಿ ಫ್ರೆಶರ್ಸ್ ಗಳಿಗೆ ಆಸ್ ಇಟ್ ಈಸ್ ನಮ್ಗೆ ಈಗೇನಿದೆ ಅದೇ ಅಪ್ಲೈ ಆಗ್ತದ. ಬಟ್ ರಿಪೀಟರ್ಸ್ ಗಳಿಗೆ 6 marks ಇಂದ 100 ಅಂದ್ರೆ 6 marks ಫ್ರಾಮ್ 100 ಅನ್ನ ಮೈನಸ್ ಮಾಡಿಬಿಟ್ಟು ಅಂದ್ರೆ ಟೋಟಲ್ 318 marks ಅನ್ನ ಮೈನಸ್ ಮಾಡಿಬಿಟ್ಟು ಸೊ 50% ಬೋರ್ಡ್ ಮತ್ತೆ 50% KCET ಅನ್ನ ತಗೊಂಡು ರ್ಯಾಂಕ್ ಅನ್ನು ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ಡೆಫಿನೆಟ್ಲಿ ಇದರ ಬಗ್ಗೆ ರಿಪೀಟರ್ಸ್ ಗಳು ತಮಗೆ ತಮ್ಮದೇ ಆದ ಒಂದು ವಾದವನ್ನ ಇಡ್ತಾರೆ, ಫ್ರೆಶರ್ಸ್ ಗಳು ಕೂಡ ತಮ್ಮದೇ ಆದ ಒಂದು ವಾದವನ್ನ ಹೇಳ್ಬೋದು. ಬಟ್ ಅದೇನೇ ಇದ್ರೂ ಕೂಡ ಕೋರ್ಟಿನ ಒಂದು ಜಡ್ಜ್ಮೆಂಟ್ ಅನ್ನ ನಾವು ಒಪ್ಪಿಕೊಳ್ಳೇಬೇಕು. KEA ಅವರು ಇನ್ನೊಂದು 2-3 ದಿನದಲ್ಲಿ ರಿವೈಸ್ಡ್ ರ್ಯಾಂಕ್ ಲಿಸ್ಟ್ ಅನ್ನ ಅನೌನ್ಸ್ ಮಾಡಬಹುದು ಅಂತ ಹೇಳಿ ನನಗೆ ಅನಿಸ್ತದೆ. ಸೊ ಇಲ್ಲಿ ನೋಡಬಹುದು, ದ ಬೆಂಚ್ ಹರ್ಡ್ the argument and concluded that the proposal submitted by the government regarding KCET rank is logical and uniform anta tagondidare. The counseling representing the repeater students failed to give the logical explanation why Karnataka government proposal on CET rank 2022 is not acceptable. andre repeaters gala paravagi iddanta vakilru ಈ ಒಂದು ಲಾಜಿಕಲ್ ಎಕ್ಸ್ಪ್ಲನೇಷನ್ ಕೊಡೋದ್ರಲ್ಲಿ ಫೇಲ್ ಆಗಿದ್ದಾರೆ. ಆದ್ದರಿಂದ ಕೋರ್ಟ್ ದವರು ಈಗ ಹೊಸದಾದ ಜಡ್ಜ್ಮೆಂಟ್ ಏನಂದ್ರೆ 106 marks ಅಂದ್ರೆ 318 marks ಅನ್ನ ರಿಪೀಟರ್ಸ್ ಗಳ ಫೈನಲ್ ಲಾಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ನಿಂದ ಮೈನಸ್ ಮಾಡಿಬಿಟ್ಟು PCM 50% ಮತ್ತೆ KCET 50% ತಗೊಂಡು ಅನೌನ್ಸ್ ಮಾಡಬೇಕು ಅಂತ ಹೇಳಿದ್ದಾರೆ. ನ್ಯೂ ರ್ಯಾಂಕಿಂಗ್ ಮೆಥಡ್ ವಿಲ್ ಅಪ್ಲೈ ಓನ್ಲಿ ಫಾರ್ ಇಯರ್ 2022 ಅನ್ನೋದನ್ನು ಕೂಡ ಹೇಳಿದ್ದಾರೆ. ಅಂಡ್ PDF ಆಫ್ ದ ಜಡ್ಜ್ಮೆಂಟ್ ವಿಲ್ ಬಿ ಅಪ್ಲೋಡೆಡ್ ಇನ್ ದ ಟುಡೇಸ್ ಈವ್ನಿಂಗ್ ಅಂತಾನು ಕೂಡ ಹೇಳಿದ್ದಾರೆ. ಸೊ ಇದಿಷ್ಟು ಈಗ ತಾನೇ ಬಂದಿರುವಂತ ಒಂದು ನೋಟಿಫಿಕೇಶನ್. ಮೇ ಬಿ ನೋಡಿ ಇಲ್ಲಿ ಕೂಡ ಅದು ಇದೆ, KEA is expected to take a day or 2 day to announce the revised ranks of KCET 2022 ಅಂತ ಕೊಟ್ಟಿದ್ದಾರೆ. ಸೊ ನಾವು ಅಫಿಷಿಯಲಿ ವೇಟ್ ಮಾಡೋಣಂತೆ, ಪ್ರೆಸ್ ನೋಟ್ ಅನ್ನು ಯಾವಾಗ ರಿಲೀಸ್ ಮಾಡ್ತಾರೆ ಅಂತ ಹೇಳಿ. ಸೊ ಡೋಂಟ್ ವರಿ ಅಬೌಟ್ ದಟ್. ಸೊ ರಿಪೀಟರ್ಸ್ ಗಳು ಮತ್ತೆ ಫ್ರೆಶರ್ಸ್ ಗಳು ತಮಗೆ ಅನ್ಯಾಯ ಆಗಿದೆ ಅಥವಾ ತಮಗೆ ಇದಾಗಿದೆ ಅಂತ ಹೇಳಿ ನೀವು ಹೇಳಬಹುದು. ಬಟ್ ಇದರ ಬಗ್ಗೆನೂ ಡೀಟೇಲ್ ಆಗಿ ಮುಂದಿನ ವಿಡಿಯೋದಲ್ಲಿ ನಿಮಗೆ ತಿಳಿಸುವಂತ ಪ್ರಯತ್ನವನ್ನು ಮಾಡ್ತೀನಿ. ಸೊ ಥ್ಯಾಂಕ್ ಯು ಫಾರ್ ವಾಚಿಂಗ್. ಹ್ಯಾವ್ ಅ ನೈಸ್ ಡೇ.